ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯುಗಾದಿ ಹಬ್ಬಕ್ಕೆ ಅಗದಿ ಪರ್ಫೆಕ್ಟಾಗಿ ಸರಳವಾಗಿ ಕಡಿಮೆ ಸಮಯದೊಳಗೆ ಯಾವ ರೀತಿ ಹೋಳಿಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೈತಿ ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಯುಗಾದಿ ಹಬ್ಬದ ಸ್ಪೆಷಲ್ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಒಂದು ಅಗಲವಾದ ಪರಾತು ಅಥವಾ ಒಂದು ಪಾತ್ರೆಗೆ ಸೇರಿಸ್ಕೊಳತ್ತೈತಿ ಈಗ ನೋಡಿರಿ ಎರಡು ಕಪ್ ಮೈದಾ ಹಿಟ್ಟಿಗೆ ಗಿರ್ಧ ಕಪ್ಪು ಅಥವಾ ಕಾಲು ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿ ಚಿರೋಟಿ ರವೆ ಸೇರಿಸೋದ್ರಿಂದ ಹೋಳಿಗೆ ಅಗದಿ ಸಾಫ್ಟಾಗಿ ಬರ್ತಾವ್ರಿ ಈಗ ಗಿರ್ಧ ಅಥವಾ ಕಾಲು ಚಮಚ ಆದಷ್ಟು ಅರಿಶಿನ ಸೇರ್ಸ್ಕೊಂಡಿ ಅರಿಶಿನ ಸೇರಿಸ್ಕೊಳ್ಳೋದ್ರಿಂದ ಹೋಳಿಗೆ ಕಲರ್ ಚೆಂದ ಬರ್ತಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ರೀ ಚಿರೋಟಿ ರವೆ ಸೇರಿಸ್ದ ಬರೀ ಮೈದಾ ಹಿಟ್ಟಿಂದ ಹೋಳಿಗೆ ಮಾಡ್ಕೊಂಡ್ರೆ ಹೋಳಿಗೆ ಒಂಥರ ರಬ್ಬರ್ ಥರ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತ ಮೈದಾ ಹಿಟ್ಟನ್ನು ಚೆನ್ನಾಗೆ ಕಲಿಸ್ಕೋಬೇಕು ಚಪಾತಿ ಏನು ಕಲಿಸ್ಕೋತೇವಲ್ಲ ರೀ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲ್ಸ್ಕೋಬೇಕಿ ಯಾಕಂದ್ರೆ ಮೈದಾ ಹಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿ ರೀ ನೆನಿಬೇಕಾದ್ರೆ ಹಿಟ್ಟನ್ನು ನಾವು ನಾದ್ಕೋಬೇಕಾದ್ರೆ ಹಿಟ್ಟು ಅಂಟ್ಕೋಬೇಕು ರೀ ನಮ್ಮ ಕೈಗೆ ಆ ಅಳತಿವರೆಗೂ ಹಿಟ್ಟನ್ನು ನಾದ್ಕೋಬೇಕು ಈಗ ನೋಡಿರಿ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚಂದಗೆ ಎಣ್ಣೆ ಪೂರ್ತಿ ಮೈದಾ ಹಿಟ್ಟೊಳಗೆ ಮಿಕ್ಸ್ ರೀ ಅಲ್ಲಿವರೆಗೂ ನಾದ್ಕೋಬೇಕು ಒಂದು ಐದು ನಿಮಿಷ ಚಂದಗೆ ನೋಡಿರಿ ಈ ರೀತಿ ನಾದ್ಕೋಬೇಕು ಎಣ್ಣೆ ಪೂರ್ತಿ ಮಿಕ್ಸ್ ಆಕೈತಿ ಮೈದಾ ಜೊತೆ ನಮ್ಮ ಕೊಟ್ಟ ಎಣ್ಣೆನೂ ಅಂಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಚಂದಗೆ ನಾದ್ಕೋಬೇಕು ರೀ ನೋಡಿರಿ ಎಣ್ಣೆ ಪೂರ್ತಿ ಮೈದಾ ಹಿಟ್ಟು ಜೊತೆ ಮಿಕ್ಸ್ ಆಗೈತಿ ಆದಮೇಲೆ ಒಂದು ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿ ಚೆಂದಗೆ ಮೈದಾ ಹಿಟ್ ಮೇಲೆ ಒಂದು ರೌಂಡ್ ಸವ್ರ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಎರಡು ತಾಸು ಹೋಳಿಗೆ ಹಿಟ್ಟನ್ನು ನೆನೆಯಕ್ಕೆ ಬಿಡಾತತಿ ನೆನೆಯಲೇ ಬೇಕು ಇಲ್ಲಾಂದ್ರೆ ಹೋಳ್ಗೆ ಚಲೋ ಬರೋಂಗಿಲ್ಲ ಮಿನಿಮಮ್ ಎರಡು ತಾಸಾದರೂ ನೆನೆಸಿಡ್ಬೇಕಾಗ್ತತ್ರಿ ಹೋಳಿಗೆ ಹಿಟ್ಟು ಚೆಂದಾಗೆ ನೆನೆಯೋ ಅಷ್ಟೊತ್ತಿಗೆ ಈಗ ಹೂರ್ಣ ಮಾಡ್ಕೊಳ್ಳೋನು ಬರ್ರಿ ಹೂರ್ಣ ಮಾಡ್ಕೊಳಕ್ಕೆ ಒಂದೂವರೆ ಕಪ್ಪಷ್ಟು ಕಡಲಿಬೇಳೆ ಸೇರಿಸ್ಕೊಂಡತ್ತಿ ಈಗ ಕಡಲಿಬೇಳೆನ ಒಂದೆರಡು ಸಾರಿ ಚೆಂದಾಗೆ ತೊಳಿಬೇಕಾಗ್ತತ್ರಿ ಹೆಚ್ಚಾಗಿ ಭಾಳ ಜನರು ತಲೆಯಾಗೇನಿರ್ತತ್ತಾ ಅಂದ್ರೆ ಹೋಳಿಗೆ ಮಾಡೋದು ಅಂದ್ರೆ ನಮ್ಗೇನು ಬರಂಗಿಲ್ಲಪ್ಪ ಆಗೋದಿಲ್ಲ ಭಾಳ ಕಷ್ಟ ಅನ್ನೋ ಥರ ಇರ್ತೈತಿ ಬಟ್ ಇವತ್ತಿನ ಮೆಥಡ್ ನೀವು ನೋಡ್ಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು ಈಗ ಕುದಿಯೋ ನೀರಿಗೆ ತೊಳಗಿರುವಂಥ ಕಡಲೆಬೇಳೆನ ಸೇರಿಸ್ಕೊಳತ್ತೈತಿ ತಣ್ಣೀರೊಳಗೇ ನೀವು ಕಡಲೆ ಬೇಳೆ ಸೇರಿಸ್ಬಿಟ್ರೆ ಕಬ್ಬೇರದಂಗೆ ಆಗ್ತಾವ್ರಿ ಬೇಳೆ ಲಘು ಕುದಿಯಂಗಿಲ್ಲ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಸೇರಿಸೋದ್ರಿಂದ ಕಡಲೆ ಬೇಳೆ ಲಘು ಕುದಿತಾವು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಎಣ್ಣೆ ಮತ್ತು ಕಡಲಿಬೇಳೆ ನೀರು ಎಲ್ಲ ಚೆಂದಾಗ ಮಿಕ್ಸ್ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಮುರಿ ಒಳಗೆ ಕುದ್ಕೋಬೇಕಾಗ್ತತಿ ಮುಚ್ಚಳ ಮುಚ್ಚೋದ್ರಿಂದ ಉಕ್ಕು ಬರ್ತಿರ್ತತಿ ನೀವು ನೋಡ್ಕೊಂತಿರಬೇಕು ಈಗ ನೋಡಿರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗೈತಿ ಕಡಲಿಬೇಳೆ ಯಾವ ರೀತಿ ಕುದ್ದಾವಂತ ಒಂದು ಸಾರಿ ಚೆಕ್ ಮಾಡೋನು ಬರ್ರಿ ನೀವು ಕಟ್ಟಿನ್ ಸಾರು ಮಾಡಬೇಕು ಅಂದ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಬೋದು ರೀ ಈಗ ನೋಡಿಗ ಕಡ್ಲಿ ಬ್ಯಾಳಿ ಕುದ್ದಾವ ಇಲ್ಲೋ ಅಂತ ಚೆಕ್ ಮಾಡತ್ತೈತಿ ಈ ಥರ ಬೆರಳಿಂದ ಹಿಚ್ಕೀರ ಎಲ್ಲ ಫುಲ್ ಹಿಟ್ ಹಿಟ್ ಥರ ಆಗ್ಬೇಕು ರೀ ಅಂದ್ರೆ ಕಡಲಿ ಬೇಳೆ ಕುದ್ದು ಅಂದಂಗೆ ಇದಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ಎಲ್ಲ ಒಂಥರ ಭಾಳ ಮೆತ್ತಗಾಗ್ಬಿಡ್ತೈತಿ ಈಗ ನೋಡಿರಿ ಒಂದು ಪಾತ್ರೆ ಮೇಲೆ ಒಂದು ಹೋಲಿರೋ ಬುಟ್ಟಿ ಇಟ್ಟು ಇದನ್ನು ಬಸ್ಕೊಳತ್ತೈತಿ ಕಡಲಿ ಬೇಳೆನ ನೀರೆಲ್ಲ ಒಂದು ಕಡೆ ಹೋಗಬೇಕು ಬೇಳೆಲ್ಲ ಒಂದು ಕಡೆ ಉಳಿಬೇಕು ಮತ್ತು ಕಡಲಿ ಬೇಳೆ ಒಳಗೆ ನೀರಿನ ಅಂಶ ಭಾಳ ಉಳಿದ್ಬಿಟ್ರೆ ನಾವು ಹೂರ್ನ ರುಬ್ತೇವಲ್ಲ ಅದು ಸರಿ ಬರೋಂಗಿಲ್ಲ ರೀ ಭಾಳ ಮೆತ್ತಗಾಗ್ಬಿಡ್ತೈತಿ ನೋಡ್ರೀಗ ಕಡ್ಲಿ ಬ್ಯಾಳಿ ಒಳಗಿನ ನೀರೆಲ್ಲ ಚೆಂದಾಗೆ ಬಸದ್ದತಿ ಇದನ್ನು ನೀವು ಆರಾಮಾಗಿ ಕಟ್ಟಿನ ಸಾರು ಮಾಡ್ಕೋಬೋದು ಈಗ ಹೂರ್ಣ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ ಎಲ್ಲ ನೀರೆಲ್ಲ ಬಸದ್ದೇವಲ್ಲ ರೀ ಆ ಕಡ್ಲಿ ಬ್ಯಾಳಿನ ಪ್ಯಾನಿಗೆ ಸೇರಿಸ್ಕೊಳತ್ತೈತಿ ಆಮೇಲೆ ಒಂದೂವರೆ ಕಪ್ಪು ಕಡಲಿ ಬೇಳಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳತ್ತೈತಿ ಕಡಲಿಬೇಳೆ ಎಷ್ಟು ತೊಗೊಂಡಿರ್ತೇವಲ್ಲ ರೀ ಅಷ್ಟು ಪ್ರಮಾಣದೊಳಗೆ ಬೆಲ್ಲ ತೊಗೋಬೇಕು ಈಗ ಚೆಂದಾಗೆ ನೋಡಿರಿ ಮೀಡಿಯಮ್ ಉರಿ ಇಟ್ಕೊಂಡು ಕಡಲಿ ಬೇಳೆ ಮತ್ತು ಬೆಲ್ಲ ಮಿಕ್ಸ್ ಆಗೋವರೆಗೂ ಈ ರೀತಿ ಚೆಂದಗೆ ಮಿಕ್ಸ್ ಹೋಗಬೇಕು ಮಿಕ್ಸ್ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಬೆಲ್ಲ ನೀರಿನ ಅಂಶ ಹೋಗ್ತೈತೆ ರೀ ಕಡಲಿಬೇಳೆ ಒಳಗಿರುವಂಥ ಬೆಲ್ಲದ ನೀರು ಕಮ್ಮಿ ಹಾಕ್ಕೊಂತ ಹೋಗಬೇಕು ಅಲ್ಲಿವರೆಗೂ ಈ ಥರ ನಾವು ಕೈಯಾಡ್ಸ್ಕೊತೇ ಇರಬೇಕು ತಳ ಹಿಡಿದಂಗೆ ಪೂರ್ತಿ ನೀರಿನ ಅಂಶ ಕಡಿಮೆ ಆಗಬಾರ್ದ್ರಿ ಸ್ವಲ್ಪ ಇರಬೇಕು ಬೆಲ್ಲದ ನೀರು ಈಗ ಇರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಚೆಂದಗೆ ರೌಂಡ್ ಮಿಕ್ಸ್ ರೀ ನೋಡ್ರಿ ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡು ಆಗೈತಿ ಇಷ್ಟಾದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಬಿಡ್ಬೇಕು ರೀ ಕಡಲಿಬೇಳ ಈಗ ತನಗಾಗಿರೋಂಥ ಕಡಲಿಬೇಳ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತದ್ರೀ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನುಣ್ಣಗ ರೀ ಇಲ್ಲ ಅಂದ್ರೆ ನಾವು ಹೋಳ್ಗೆ ಮಾಡಬೇಕಾದ್ರೆ ಬ್ಯಾಳಿ ಹೊರಗೆ ಬರೋಕ್ಕೆ ಚಲೋ ಆಗಿಬಿಡ್ತತಿ ಸೊ ಹಾಗಾಗಿ ಆದಷ್ಟು ನುಣ್ಣಗ ರುಬ್ಕೋಬೇಕು ನೋಡ್ರಿ ಈಗ ಹೂರ್ನ ಯಾವ ರೀತಿ ಬಂದತ್ತೆ ಅಂತ ತೋರ್ಸತ್ತತಿ ಫುಲ್ ನುಣ್ಣಗೆ ರುಬ್ಕೊಂಡತಿ ಈ ರೀತಿ ಮುಟ್ಗಿ ಮಾಡಿದ್ರೆ ಉಂಡೆ ಥರ ಆಗಬೇಕು ಅಂದ್ರೆ ಪರ್ಫೆಕ್ಟಾಗಿ ಹೂರ್ನ ರೆಡಿ ಆಗೈತೆ ಅಂದಂಗೆ ಈಗ ಎರಡು ತಾಸು ಆದಮೇಲೆ ಹೋಳ್ಗೆ ಹಿಟ್ಟು ಯಾವ ರೀತಿ ನೆನೆದೈತೆ ಅಂತ ನೋಡೋನು ಹಿಟ್ಟು ಫುಲ್ ಸಾಫ್ಟ್ ಆಗೈತೆ ನೋಡ್ರಿ ಒಂದು ರೌಂಡ್ ಹಂಗೆ ಚೆಂದಾಗೆ ನಾತ್ಕೋಬೇಕು ರೀ ಕೊಂಡಾಗ ಎಣ್ಣೆ ಹಾಕಿ ನಾದ್ಕೊಂಡ್ರೂ ಅದ್ರೊಳಗೆ ಎಣ್ಣೆ ಹಾಕ್ಯವೋ ಇಲ್ಲೋ ಅನ್ನೋ ಥರ ಐತಿ ಹೋಳ್ಗೆ ಹಿಟ್ಟು ಈಗ ನೋಡ್ರಿ ಇಷ್ಟು ನಾದ್ಕೊಂಡ್ರೆ ಸಾಕು ಹಂಗೆ ಮೇನ್ ಏನಪ್ಪ ಅಂದ್ರೆ ಹೋಳ್ಗೆ ಮಾಡೋಕ್ಕೆ ಎಣ್ಣೆ ಭಾಳ ಬೇಕು ರೀ ಒಂದೊಂದು ಕಡೆ ಎಣ್ಣೆ ಹೋಳ್ಗಿನೂ ಅಂತ ಕರೀತಾರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಸವ್ರ್ಕೊಂಡು ಒಂದೊಂದೇ ಹುಳ್ಳಿ ಮಾಡಿ ಇಟ್ಕೊಳತೈತ್ರಿ ನಾನು ತೋರಿಸ್ಕೊಡಕತ್ತಿದ್ದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಹೋಳ್ಗೆ ತೋರಿಸ್ಕೊಡಕತ್ತೇನಿ ಹಾಗಾಗಿ ಉಳ್ಳಿ ಸ್ವಲ್ಪ ದೊಡ್ಡವಾಗ್ಯಾವ್ರಿ ನೀವು ಸಣ್ಣ ಸೈಜ್ ಒಳಗೆ ಮಾಡ್ಕೋಬೇಕಂದ್ರೆ ಇದ್ರ ಅರ್ಧ ಆದಷ್ಟು ಹಿಟ್ಟನ್ನು ತೊಗೋಬೋದು ಈಗ ನೋಡಿರಿ ಒಂದು ಶೀಟ್ ಮೇಲೆ ಮ್ಯಾಲ ಹೋಳ್ಗೆಲ್ಲಟ್ಸ್ಕೊಳತ್ತೈತಿ ನೀವು ಬೇಕು ಅಂದ್ರೆ ಹೋಳಿಗೆ ಶೀಟ್ ಬರ್ತಾವಲ್ಲ ರೀ ಅದ್ರ ಮೇಲೆ ಕೂಡ ಅಟ್ಸ್ಕೊಬೋದು ಹೋಳ್ಗೆ ಶೀಟ್ ಮೇಲೆ ಚೆಂದಾಗೆ ಎಣ್ಣೆ ಅದಾದ ಅದಾದಮೇಲೆ ಒಂದೊಂದು ಹುಳಿ ತೊಗೊಂಡು ನೋಡಿರಿ ಕೈಯಿಂದ ಈ ಥರ ಸ್ವಲ್ಪ ಅಗ್ಲ ಮಾಡ್ಕೋಬೇಕ್ರಿ ಹಿಟ್ಟನ್ನು ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗ ಹೂರ್ನ ತೊಗೊಳತ್ತತಿ ಹೂರ್ನ ಒಂದು ಅಷ್ಟು ಇರಬೇಕು ನೀವು ಇದಕ್ಕಿಂತ ಸನ್ ಸೈಜ್ ಹೋಳ್ಗೆ ಮಾಡೋಕತ್ತಿದ್ರೆ ಇದ್ರ ಅರ್ಧಾದಷ್ಟು ಹೂರಣ ತಗೋರಿ ಆಮೇಲೆ ಅರ್ಧದಷ್ಟು ಹಿಟ್ಟನ್ನು ಹಿಟ್ಟನ್ನ ಈಗ ನೋಡ್ರಿ ಈ ಥರ ಅಂಗೈ ಮೇಲೆ ಅಗಲ ಮಾಡಿರೋಂಥ ಹಿಟ್ಟನ್ನು ಇಟ್ಕೊಂಡು ಹೂರ್ನ ನಡಕ್ಕಿಟ್ಟು ನೋಡಿರಿ ಈ ಥರ ಪ್ರೆಸ್ ಮಾಡ್ಕೊಂತ ಹೋಗಬೇಕು ಲೈಟಾಗೆ ನೋಡಿರಿ ಈ ಥರ ಒಂದು ಕಪ್ ಥರ ಆಗಬೇಕದು ಹಿಟ್ಟು ಈಗ ಅಲ್ಲೇ ಲೈಟಾಗಿ ಪ್ರೆಸ್ ಮಾಡಿ ತುದಿ ಅಷ್ಟೇ ಈ ಥರ ನೋಡಿರಿ ತಿರುಗಿಸ್ಕೊಂತ ಹೋಗಬೇಕು ಹೋಗ್ಬೇಕು ಎರಡು ಕೈ ಹೆಬ್ಬೆರಳಿಂದ ಈ ಥರ ಪ್ರೆಸ್ ಮಾಡ್ಕೋ ಹೋಗ್ಬೇಕು ನೋಡಿರಿ ಈ ಥರ ಕನಕದ್ಗಿಂತ ಹೂರ್ನ ಜಾಸ್ತಿ ಇರಬೇಕು ರೀ ನಿಮ್ಗೆ ಏನಾದರೂ ಹಿಟ್ಟು ಜಾಸ್ತಿ ಅನಿಸಿರ ತೆಗಿಬೋದು ಜಾಸ್ತಿ ಅನಿಸ್ಲಿಲ್ಲ ಅಂದ್ರೆ ಅಲ್ಲೇ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಬೋದು ನೋಡಿರಿ ಈ ಥರ ಇಷ್ಟಾದ್ರೆ ನೋಡ್ರಿ ಕರೆಕ್ಟಾಗಿ ನಾವು ಹೂರ್ನ ತುಂಬ್ಕೊಂಡೆ ಅಂದಂಗೆ ನಾವು ಹಿಟ್ಟು ತುಂಬ್ಕೊಂಡಿದ್ವಲ್ರಿ ಆ ಜಾಗನ ಉಲ್ಟಾ ಮಾಡಿ ಇಡ್ಬೇಕು ರೀ ಲಟ್ಸ್ಕೊಳುವಾಗ ನೋಡ್ರಿ ಥರ ಉಲ್ಟಾ ಮಾಡಿ ಅದ್ರ ಮೇಲೆ ಎಣ್ಣೆ ಹಾಕಿ ಚೆಂದಗೆ ಹೋಗ್ಬೇಕು ರೀ ದಂಡಿ ಮಾತ್ರ ದಪ್ಪ ಉಳಿದಂಗೆ ಲಟ್ಸ್ಕೊಬೇಕು ರೀ ಇಲ್ಲ ಅಂದ್ರೆ ಮೇಲೆ ತಿನ್ನೋಕ್ಕಾಗಂಗಿಲ್ಲ ಗಟ್ಟಿಯಾಗಿ ಬಿಡ್ತಾವ್ರಿ ದಂಡಿ ಎಲ್ಲ ಸೊ ಹಾಗಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಹೋಗಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗ ಆ ಥರ ಲಟ್ಸ್ಕೊಬಾರ್ದು ರೀ ನೋಡ್ರಿ ಥರ ಚಪಾತಿನ ನಾವು ಹೊಳಸ್ಕೊಂಡು ಲಟ್ಸ್ಕೊತೇವಿ ಬಟ್ ಹೋಳ್ಗಿನ ಹತ್ರ ಹೊಳ್ಸೋಕ್ಕಾಗಂಗಿಲ್ಲ ಹಾಗಾಗಿ ಶೀಟ್ನ ಹೊಳಸ್ಕೊತ ಲಟ್ಸ್ಕೊಂತ ಹೋಗ್ಬೇಕು ರೀ ನಿಮಗೆ ಭಾಳ ತೆಳಗ ಲಟ್ಸೋಕ್ಕಾಗಂಗಿಲ್ಲ ಅಂದ್ರೆ ನೀವು ಮೀಡಿಯಮ್ ಆಗಿ ಲಟ್ಸ್ಕೊಬೋದು ದೊಡ್ಡ ಸೈಜ್ ಒಳಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಹಂಗಾಗಿ ಅಷ್ಟು ನೀವು ಹೋಳಿಗೆನ ಮಾಡ್ಕೊಬೋದು ರೀ ನಿಮ್ಗೆ ಒಂದೊಂದ ಮಾಡಿ ಬೇಯಿಸ್ಕೊಳ್ಳೋದು ಟೈಮ್ ಹಿಡಿಯಾತತಿ ಒಬ್ಬರ ಅದಿರಿ ಅಂದ್ರೆ ಒಂದು ನಾಲ್ಕು ಐದು ಮಾಡಿಟ್ಕೊಂಡು ಬೇಯಿಸ್ಕೊಬೋದು ಇಷ್ಟು ಲಟ್ಸ್ಕೊಂಡ್ರೆ ಸಾಕು ನೋಡ್ರಿ ಎಲ್ಲೂ ದಂಡಿ ದಪ್ಪ ಉಳಿಬಾರ್ದು ಈಗ ಉರಿ ಇಟ್ಕೊಂಡು ಕಾದಿರುವಂಥ ಮೇಲೆ ಎಣ್ಣೆ ಹಾಕಿ ಹೋಳ್ಗೆನ ಚೆಂದಾಗೆ ಬೇಯಿಸ್ಕೋಬೇಕ್ರಿ ಮೇಲುಗಡೆ ಸೈಡ್ನು ಅಷ್ಟ ರೀ ಎಣ್ಣೆ ಹಾಕಿ ಚೆಂದಾಗೆ ಬೇಯಿಸ್ಕೋಬೇಕು ಎಣ್ಣೆ ಜಾಸ್ತಿ ಆದ್ರೆ ಹೋಳ್ಗೆ ಟೇಸ್ಟು ಚಲೋ ಬರ್ತೈತಿ ರೀ ಈಗ ಉಲ್ಟಾ ತಿರುಗಿಸ್ಕೊಂಡು ಇನ್ನೊಂದು ಕಡೆನೂ ಚೆಂದಾಗೆ ಬೇಯಿಸ್ಕೋಬೇಕ್ರಿ ನೋಡಿರಿ ಹೋಳಿಗೆ ಎಷ್ಟು ಚೆಂದ ಉಬ್ಬಾತೈತಿ ಮಾಡೋ ಮೆಥಡ್ ಪರ್ಫೆಕ್ಟಾಗಿದ್ರಾ ಹೋಳಿಗೆನೂ ಪರ್ಫೆಕ್ಟಾಗಿ ಬರ್ತಾವ್ರಿ ಎರಡು ಸೈಡು ಚೆಂದಾಗೆ ಈ ಥರ ತಿರ್ಗಿಸ್ಕೊತ ಬೇಯಿಸ್ಕೋಬೇಕು ದಂಡಿನೂ ಹಸಿ ಬಿಸಿ ಉಳಿಯೋ ಚಾನ್ಸಸ್ ಇರ್ತಾವೆ ಸೊ ಹಾಗಾಗಿ ಎಲ್ಲ ಕಡೆ ನೋಡಿಕೊಂಡು ಚೆಂದಾಗೆ ರೀ ಫೈನಲ್ ಆಗಿ ಪರ್ಫೆಕ್ಟಾಗಿರೋಂಥ ಹೋಳಿಗೆ ರೆಡಿ ಆಯ್ತು ನೋಡ್ರಿ ನೆಕ್ಸ್ಟು ಇನ್ನೊಂದು ಹೋಳಿಗೆ ಮಾಡಿ ತೋರ್ಸೈತೆ ನೋಡ್ರಿ ನೋಡಿರಿ ಹಿಟ್ಟೊಳಗೆ ಈ ಥರ ಚೆಂದಾಗೆ ಹೂರ್ನ ಇಟ್ಟು ತುಂಬ್ಕೋಬೇಕು ಎಕ್ಸ್ಟ್ರಾ ಅನಿಸಿದ್ರೆ ಬಿಡಬೇಕು ಹೂರ್ನ ಈ ರೀತಿ ಎರಡು ಹೆಬ್ಬೆರಳಿಂದ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕ್ರಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ಅಲ್ಲೇ ಲೈಟಾಗಿ ಪ್ರೆಸ್ ಮಾಡಿಬಿಡೋದು ರೀ ಅಷ್ಟು ಕೆಲವೊಬ್ರು ಇದು ಒಂದು ದೊಡ್ಡ ಕೆಲಸ ಅಂದ್ಕೊಂಬಿಟ್ಟಿರ್ತಾರೋ ತುಂಬಕ್ಕೆ ಬರೋಂಗಿಲ್ಲ ಅಂತಿರ್ತಾರೆ ರೀ ನಾನು ಕೇಳೇನು ಬಾಳಿಸಲ್ಲ ಈಗ ನೋಡಿರಿ ಎಣ್ಣೆ ಹೆಚ್ಚಿ ಚೆಂದಾಗೆ ಇದನ್ನು ಕೂಡ ಅದೇ ರೀತಿ ಲಟ್ಟಿಸ್ಕೋಬೇಕು ಲಟ್ಸೋಕ್ಕಿಂತ ಮುಂಚೆ ಲಟ್ಟಿನಗೂ ಸ್ವಲ್ಪ ಎಣ್ಣೆ ಸಾವಿರಗಳು ಚಲೋ ರೀ ಅಂಟ್ಕೊಳ್ಳೋಂಗಿಲ್ಲ ಹೋಳಿಗೆ ಹೂರ್ಣ ಚೆನ್ನಾಗೆ ತುಂಬ್ಕೊಲಿಲ್ಲ ಅಂದ್ರೆ ಲಟ್ಸ್ಕೊಬೇಕಾದ್ರೆ ಹೂರ್ಣ ಎಲ್ಲ ಹೊರಗೆ ಬರ್ತೈತಿ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗೆ ಹೂರ್ಣನ ನೋಡಿಕೊಂಡು ತುಂಬ್ಕೋಬೇಕು ರೀ ಮೊದಲು ಯಾವ ರೀತಿ ಮಾಡಿತ್ತಲ್ರಿ ಅದೇ ರೀತಿ ಈಗ ಹೋಳ್ಗಿನ ಬೇಯಿಸ್ಕೊಳಾತತಿ ಬೇಗ ಬೇಗ ಮ್ಯಾಲ ಕೆಳಗೆ ಮಾಡಿ ಬೇಯಿಸ್ಕೋಬೇಕು ಇಲ್ಲ ಅಂದ್ರೆ ತೆವಿ ಹಿಡಿದು ಬಿಡ್ತಾವೆ ಹೋಳಿಗೆ ಸೊ ಪರ್ಫೆಕ್ಟಾಗಿರುವಂಥ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ನೀವು ಕೂಡ ಹಬ್ಬದ ಟೈಮ್ದಾಗ ಇದೇ ರೀತಿ ಟ್ರೈ ಮಾಡಿರಿ ಅಗದಿ ಪರ್ಫೆಕ್ಟಾಗಿ ಬರ್ತಾವು ಮತ್ತು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ